ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾನು ಒಂದು ಮಸ್ಕ್ಮೆಲನ್ ಏನಿದೆ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಇಲ್ಲಿ ಇವತ್ತು ಮಸ್ಕ್ಮೆಲನ್ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ಓಕೆ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ಇದರ ಸೀಡ್ಸ್ ಎಲ್ಲ ಹೇಗೆ ತೆಗ್ದಿದೆ. ಇವಾಗ ನೀವಿಲ್ಲಿ ನೋಡ್ಬೋದು ನಾನು ಇದರ ಸೀಡ್ಸ್ ಎಲ್ಲ ತೆಗ್ದಿದ್ದೀನಿ. ಹೀಗೆ ಸ್ಕೂಪ್ ಮಾಡ್ಕೊಳ್ಳಿ, ನಂತರ ಹೀಗೆ ಸ್ಕೂಪ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನೋಡ್ಬೋದು ನೀವಿಲ್ಲಿ ನಾನು ಹೇಗೆ ಸ್ಕೂಪ್ ಮಾಡ್ಕೊಂಡಿದ್ದೀನಿ ಅಂತ, ನೀಟಾಗಿದೆ ನೋಡಿ, ಎಲ್ಲ ತೆಗ್ದಿದ್ದೀನಿ. ನೀವು ಹೀಗೆ ಮಾಡ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ನೀವಿಲ್ಲಿ ನಾನು ಇವಾಗ ಮಸ್ಕ್ಮೆಲನ್ ಏನಿದೆ ಅದನ್ನ ಸ್ಕೂಪ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಏಲಕ್ಕಿ ಹಾಕ್ಕೊತಿದ್ದೀನಿ, ಇಲೈಚಿ ಹಾಕ್ಕೊತ ಇದ್ದೀನಿ. ಇಲ್ಲಿ ಒಂದು 2 ಟೇಬಲ್ಸ್ಪೂನ್ ಆಗುವಷ್ಟು ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಶುಗರ್ ಬೇಕು ಅಂದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಓಕೆ, ನಾವು ಇವಾಗ ಇದನ್ನ ಜ್ಯೂಸ್ ಮಾಡ್ಕೊಳ್ಳೋಣ, ಬನ್ನಿ. ಓಕೆ, ನೋಡ್ಬೋದು ನೀವಿಲ್ಲಿ ಮಸ್ಕ್ಮೆಲನ್ ಜ್ಯೂಸ್ ರೆಡಿ ಆಗಿದೆ, ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ನೀವಿಲ್ಲಿ ನಾನು ಸ್ಕೂಪ್ ಮಾಡ್ಕೊಂಡಿರೋ ಫ್ರೂಟಲ್ಲಿ ಬೌಲ್ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.